ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 131. ಆದರೆ ನಮ್ಮ ಪ್ರೀತಿಯ ತಂದೆಯು ಸ್ಪಷ್ಟವಾಗಿ ಇಚ್ಛಿಸಿ ನಮ್ಮ ಹೃದಯಗಳು ಸಂಶಯ ಪಡದಂತೆ ನೆಲೆಗೊಳಿಸಲು ಮತ್ತು ದೃಢಪಡಿಸಲು ಒಂದು ಸಣ್ಣ ವಿಷಯವು ಅದು ನಿರ್ಧಾರಾತ್ಮಕವೂ ರುಜುವಾತು ಪಡಿಸುವಂಥದ್ದಾಗಿದೆ. ಅದೇನೆಂದರೆ ಇಸ್ರೇಲರ ಎರಡರಷ್ಟರ ಬಗ್ಗೆ ತಿಳಿಸುವಂತೆ ದೇವರು ತನ್ನ ಮತ್ತೊಬ್ಬ ಗೌರವಾನ್ವಿತ ಸೇವಕರಲ್ಲಿ ಒಬ್ಬನಾದ ಪ್ರವಾದಿಯಾದ ಏಷಾಯನ ಮೂಲಕ ಕಳುಹಿಸಿದ್ದಾನೆ. ಪ್ರವಾದಿಯು ತನ್ನ ದೃಷ್ಟಿಕೋನವನ್ನು ಈ ಅಂತ್ಯದವರೆಗೆ ತೆಗೆದುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಕ್ರಿಸ್ತ ಶಕ 1828 ದ್ವಿಗುಣವು ನೆರವೇರುತ್ತದೆ. ಈಗ ಜೀವಿಸುತ್ತಿರುವ ನಮ್ಮನ್ನು ಸಂಬೋಧಿಸಿ ಆತನು ನಮಗೆ, ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತನಾಡಿರಿ, ಅದಕ್ಕೆ ಗಡುತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು, ಆದರೆ ಎಲ್ಲ ಪಾಪಗಳಿಗೂ ಯಹೋವನ ಕೈಯಿಂದ ಎರಡರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಇದೇ ನಮ್ಮ ದೇವರ ಆಜ್ಞೆ. ಯೆಶಾಯ 40:1-2 ಎಂಬ ಸಂದೇಶವನ್ನು ನೀಡುತ್ತದೆ. ಪ್ರವಾದನೆಗಳ ವಿದ್ಯಾರ್ಥಿಯು ಗಮನಿಸಬೇಕಾಗುವುದೇನೆಂದರೆ, ಪ್ರವಾದಿಗಳು ನಮ್ಮ ಉಚ್ಚರಣೆಯ ದೃಷ್ಟಿಕೋನದಲ್ಲಿ ಬದಲಾಗುತ್ತಾರೆ. ಕೆಲವೊಮ್ಮೆ ಭವಿಷ್ಯದ ಸಂಗತಿಗಳಲ್ಲಿ ಭವಿಷ್ಯವೋ ಎಂಬಂತೆ ಮಾತನಾಡುತ್ತಾರೆ, ಮತ್ತು ಕೆಲವೊಮ್ಮೆ ಒಂದು ಭವಿಷ್ಯದ ಸ್ಥಾನವನ್ನು ತಾವಿರುವಂತೆ ಊಹಿಸಿಕೊಂಡು ಆ ಊಹನ ಸ್ಥಳದ ದೃಷ್ಟಿಕೋನದಿಂದಲೇ ಮಾತನಾಡುತ್ತಾರೆ. ಉದಾಹರಣೆಗೆ, ಯೆಶಾಯನು ಕರ್ತನ ಜನನದ ಬಗ್ಗೆ ಮಾತನಾಡುತ್ತಾ ತಾನು ಕಂದನಾದ ಯೇಸು ಜನಿಸಿದ ಗೋದಲಿಯ ಬಳಿಯಲ್ಲಿ ನಿಂತಿದ್ದೇನೆಂದು ಊಹಿಸುವವನಾಗಿ, ಒಂದು ಮಗುವು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಫಿನ ಮೇಲಿರುವುದು, ಯೆಶಾಯ 9:6 ಎಂಬ ಮಾತುಗಳನ್ನು ಬರೆಯುತ್ತಾನೆ. ಈ ತತ್ವವನ್ನು ಮಾನ್ಯ ಮಾಡದೆ ಕೀರ್ತನಾ ಸಂಗ್ರಹವನ್ನು ಬುದ್ಧಿಪೂರ್ವಕವಾಗಿ ಓದಿಕೊಳ್ಳಲಾಗದು. ಈಗಾಗಲೇ ಗಮನಿಸುತ್ತಿರುವ ಇಸ್ರೇಲರ ದ್ವಿಗುಣಕ್ಕೆ ಸಂಬಂಧಿಸಿದ ಮೂರು ಪ್ರವಾದನೆಯ ಮಾತುಗಳಿಗಿಂತ ಉತ್ತಮವಾದ ಉದಾಹರಣೆ ಮತ್ತೊಂದಿಲ್ಲ. ಯೆರೆಮೀಯನು ದೇವರಿವರನ್ನು ಜನಾಂಗಗಳೊಳಗೆ ಚದುರಿಸಿಬಿಡುವ ದಿನವು ಬರುವುದು. ಅವರು ದ್ವಿಗುಣದ ಕಾಲದ ನಂತರ ಹಿಂದಿರುಗುವಾಗ ದೇವರು ಅವರ ಪರವಾಗಿ ತೋರಿದ ಬಲವು ಅವರ ಐಗುಪ್ತದ ದಾಸ್ವತದಿಂದ ಹೊರಬಂದಾಗ ತೋರಿದ ಬಲಕ್ಕಿಂತಲೂ ಹೆಚ್ಚಾಗಿತ್ತು ಎಂದು ಬರೆಯುತ್ತಾನೆ. ಜಕರ್ಯನು ಕ್ರಿಸ್ತನು ತನ್ನನ್ನು ಅರಸನಂತೆ ಇಸ್ರೇಲರಿಗಾಗಿ ಸಮರ್ಪಿಸಿಕೊಂಡ ಕಾಲದಲ್ಲಿ ತಾನು ಜನಿಸಿದ್ದಾನೋ ಎಂಬಂತೆ ಆ ದಿನದಲ್ಲಿ ಅವರ ದ್ವಿಗುಣವು ಪ್ರಾರಂಭವಾಯಿತು ಎಂದು ಹೇಳುತ್ತಾನೆ. ಯೆಶಾಯ ಕ್ರಿಸ್ತ ಶಕ 1878 ನಮ್ಮ ಬಳಿ ನಿಂತುಕೊಳ್ಳುತ್ತಾನೆ, ಮತ್ತು ದೇವರು ಇಸ್ರೇಲರಿಗೆ ಮೇಲನ್ನುಂಟು ಮಾಡುವ ಸೂಕ್ತ ಸಮಯದ ಏರ್ಪಾಟು ಈಗಾಗಲೇ ಮಾಡಿದ್ದಾನೆ. ಇದು ಅವರ ಹಿಂದಿನ ದಯೆಯ ಅಥವಾ ಅದರ ಪ್ರತಿರೂಪದ ದುಪ್ಪಟ್ಟಾಗಿದೆ ಎಂಬ ಅಂಶಕ್ಕೆ ನಮ್ಮ ಗಮನವನ್ನು ಸೆಳೆಯುತ್ತಾನೆ. ಮತ್ತು ನಾವೀಗ ಇಸ್ರೇಲರಿಗೆ ಅವರ ದ್ವಿಗುಣವು ನೆರವೇರಿದೆ, ನಿಗದಿಪಡಿಸಿದ ಸಮಯವು ಬಂದಿದೆ ಎಂಬ ಸಂತೈಸುವ ಸಂದೇಶವನ್ನು ನೀಡಬೇಕು ಎಂದು ನಮಗೆ ಹೇಳುತ್ತಾನೆ. ಈ ಮೂರು ಪ್ರವಾದನೆಗಳಲ್ಲಿ ಯಾವುದು ಹೆಚ್ಚು ಬಲವುಳ್ಳದ್ದು ಮತ್ತು ಪ್ರಾಮುಖ್ಯವಾದದ್ದು ಎಂದು ನಿರ್ಧರಿಸುವುದು ಕಷ್ಟ. ಅವುಗಳಲ್ಲಿ ಪ್ರತಿಯೊಂದು ಮುಖ್ಯವಾದದ್ದು ಮತ್ತು ಪ್ರತಿಯೊಂದು ಒಂಟಿಯಾಗಿ ಬಲವುಳ್ಳದ್ದಾಗಿದೆ. ಆದರೆ ಇವುಗಳನ್ನು ಒಂದು ಗೂಡಿಸಿದಾಗ ಅವು ಮೂರು ಪಟ್ಟು ಹೆಣದ ಅದ್ಭುತವಾಗಿ ಬಲವಾದ ಹಗ್ಗದಂತೆ ನಮ್ರರಿಗೆ, ಅಭ್ಯಾಸಶೀಲರಿಗೆ, ದೇವರ ನಿಜವಾದ ಮಕ್ಕಳಿಗೆ ನೀಡಲಾಗುವುದಾಗಿದೆ. ಈ ಪ್ರವಾದನೆಗಳು 100 ನಂತರದಲ್ಲಿ ಜೀವಿಸಿ ಇವುಗಳನ್ನು ಬರೆದು ಮತ್ತು ಅವರ ಈ ಬರಹಗಳು ಯಹೂದ್ಯರ ನಿರೀಕ್ಷೆಗೆ ತೀರ್ವ ವಿರೋಧವಾಗಿದ್ದನು ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಪ್ರವಾದಿಯ ಹೇಳಿಕೆಯ ಬಲವು ಹೆಚ್ಚುತ್ತದೆ. ಖಂಡಿತವಾಗಿಯೂ ಅಪನಂಬಿಕೆ ಮತ್ತು ದೇವರ ಪ್ರವಾದಿಗಳ ಮೂಲಕ ಹೇಳಿದ್ದನ್ನೆಲ್ಲ ನಂಬದಿರುವ ಮಂದ ಹೃದಯದವರು ಈ ಸಾಮರಸ್ಯಕರ ಸಾಕ್ಷ್ಯದಲ್ಲಿ ದೇವರ ಕೈವಾಡವನ್ನು ನೋಡುವವರಾಗಿದ್ದಾರೆ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.